ಚೆನ್ನಾಗಿದೆ, ಎಲ್ಲರೂ ಒಂದ್ಸತಿ ನೋಡ್ಬೋದು ನೋಡಿ. ಸ್ಟೋರಿ ಚೆನ್ನಾಗಿದೆ, ಎಲ್ಲರದು ಆಕ್ಟಿಂಗ್ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ. ಅರುಗೌಡ ಅವರ ಆಕ್ಟಿಂಗ್ ಚೆನ್ನಾಗಿದೆ, ಅರುಗೌಡ ಅವರ ಆಕ್ಟಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಸೂಪರ್ ಸರ್, ಸೂಪರ್ ಚೆನ್ನಾಗಿದೆ, 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 ಪರವಾಗಿಲ್ಲ ಸೂಪರ್ ಆಗೈತೆ. ವಿಲನ್ ಕ್ಯಾರೆಕ್ಟರ್ ಸೂಪರ್ ಆಗಿ ಮಾಡಿದ್ರು, ಚೆನ್ನಾಗಿದೆ, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ಸೂಪರ್ ಸೂಪರ್ ಚೆನ್ನಾಗಿದೆ, ಚೆನ್ನಾಗಿದೆ, ಡಬ್ಬಾ ತರ ಇದೆ. ಸೂಪರ್ ಆಗಿದೆ, ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ ಮೇಡಮ್, ಕತೆ ಚಿತ್ರಕತೆ ಸಂಭಾಷಣೆ ಪ್ರತಿಯೊಂದು ಚೆನ್ನಾಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ, ಸ್ಟೋರಿ ತುಂಬ ಚೆನ್ನಾಗಿದೆ, 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 ನೋಡ್ಬೋದು ನೋಡ್ಬೋದು, ಸೂಪರ್ ಚೆನ್ನಾಗಿದೆ, ಸೂಪರ್ ಫೈಟ್ ಫೈಟ್ ಸೂಪರ್ ಇದೆ, ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ ಫಿಲಮ್. ಲವ್ ಯು ರಚು, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾ ಬಗ್ಗೆ. ನೆಗೆಟಿವ್ ಲೀಡ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಏನೇಳಿ? ಓಕೆ, ನೆಗೆಟಿವ್ ಲೀಡ್ ಮಾಡಿದ್ದೀನಿ. ಅಫ್ಕೋರ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ರಿವೀಲ್ ಮಾಡಬೇಕು ಅಂತಿತ್ತು ಡೈರೆಕ್ಟರ್ಗೆ ಕ್ಯಾರೆಕ್ಟರ್. ಸೊ ಅದಕ್ಕೋಸ್ಕರನೇ ಇವಾಗ ಕಮಿಂಗ್ ಟು ದ ಪ್ರೆಸ್ ಮೀಟ್, ಇವಾಗ ಬರ್ತಾ ಇದ್ದೀನಿ. ಸೊ ನನ್ನ ಹೆಸರು ಅರುಣ್ ಗೌಡ ಅಂತ. ಸೊ ನೋಡಿರ್ತಾರೆ ಸಾಕು ಸಿನಿಮಾಗಳಲ್ಲಿ ಹೀರೋ ಆಗಿ ಮಾಡಿದ್ದೀನಿ, ಲಾಸ್ಟ್ ಶಿವರತ್ನ ಮಾಡಿದ್ದೆ ಅಪ್ಪು ಸರ್ ಜೊತೆ. ಸೊ ಲವ್ ಯು ರಚು, ಒಂದು ಒಳ್ಳೆ ಟೀಮ್. ಅಫ್ಕೋರ್ಸ್ ಶಶಾಂಕ್ ಸರ್ ನನಗೆ ಸಿಕ್ಕಾಪಟ್ಟೆ ಕ್ಲೋಸ್, ಶಶಾಂಕ್ ಸರ್ ಮತ್ತು ಗುರುದೇಶ್ ಮಾಡಿ ಸರ್, ಒಂದು ಒಳ್ಳೆ ಕ್ಯಾರೆಕ್ಟ್ರು. ತುಂಬ ಅದ್ಭುತವಾಗಿ ಮೂಡ್ ಬಂದಿದ್ದೆ ಇವತ್ತು ನಾನು ಸಿನಿಮಾನ ನೋಡಿದ್ದು, ತುಂಬ ಅದ್ಭುತವಾಗಿ ಡಬ್ಬಿಂಗ್ ಟೈಮಲ್ಲಿ ನೋಡಿದ್ದು. ಸೊ ದ ಓವರ್ಆಲ್ ಸಿನಿಮಾಸ್ ಕಮ್ ಔಟ್ ವೆಲ್, ತುಂಬ ಅದ್ಭುತವಾಗಿ ಎಲ್ಲ ಕಡೆ ರೆಸ್ಪಾನ್ಸಸ್ ಚೆನ್ನಾಗಿ ಬಂದಿದೆ. ಅಫ್ಕೋರ್ಸ್ ಕ್ಲೈಮ್ಯಾಕ್ಸಲ್ಲಿ, ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳಬಾರ್ದು. ಓಕೆ, ಕ್ಲೈಮ್ಯಾಕ್ಸೇ ಮೇಜರ್ ಹೈಲೈಟ್, ಯಾರಿಗೂ ಗೊತ್ತಿರಲಿಲ್ಲ. ಸಾಕಷ್ಟು ಜನ ವಿಜಿಲ್ ಹೊಡೆದ್ರು ಕ್ಲೈಮ್ಯಾಕ್ಸಲ್ಲಿ. ಸೊ ಹಿಂಗೆ ಬೇಕಿತ್ತು ಅಂತ ಅನಿಸುತ್ತೆ ಜನರಿಗೋಸ್ಕರ, ಅದಕ್ಕೋಸ್ಕರ ಅದೇ ಥರ ಕ್ಲೈಮ್ಯಾಕ್ಸ್ ಮೂಡ್ ಬಂದಿದೆ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಶಂಕರ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಒಂದು ಸಿನಿಮಾನ ಸ್ವಚ್ಛವಾಗಿ ಒಂದು ಕ್ಲೀನಾಗಿ ಒಂದು ಸ್ವಮೇಕ್ ಸಬ್ಜೆಕ್ಟ್ ಅಂತ ಹೇಳ್ಕೊಳ್ಳೋಕೆ ತುಂಬ ಇಷ್ಟಪಡ್ತೀನಿ. ಅಟ್ ದ ಸೇಮ್ ಟೈಮ್ ಗುರುದೇಶ್ ಮಾಡೆ ಸರ್, ಒಂದು ಒಳ್ಳೆ ಪ್ರೊಡಕ್ಷನ್ ಫೈಟ್ಸ್ ಎಲ್ಲ ಆಗ್ಬೋದು. ನೀವು ಫೈಟ್ಸ್ ನೋಡಿದ್ರೆ ಐ ಥಿಂಕ್ ಒಂದು ನೆಕ್ಸ್ಟ್ ಲೆವೆಲ್ ಸ್ಟ್ಯಾಂಡರ್ಡ್ಸಲ್ಲೇ ಮಾಡಿದ್ದಾರೆ ಫೈಟ್ಸ್ ಎಲ್ಲ. ಸೊ ತುಂಬ ಖುಷಿ ಆಯಿತು. ಓವರ್ಆಲ್ ಅಜರಾವ್ ಸರ್, ರಚಿತಾ ಅವರು ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಒಂದು ಒಳ್ಳೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಒಳ್ಳೆ ಸಿನಿಮಾ. ಆ್ಯಂಡ್ ಮಣಿಕಾಂತ್ ಕದ್ರಿ ಸರ್ ಮ್ಯೂಸಿಕ್ ಅಮೇಝಿಂಗ್, ಲೈಕ್ ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ ಸಾಂಗ್ಸ್ಗಳು, ಅಷ್ಟೇ ಅದ್ಭುತವಾಗಿದೆ. ಸೊ ಎಲ್ಲ ಕನ್ನಡಿಗರಿಗೆ ಕೇಳ್ಕೊಳ್ಳೋದೊಂದೇ, ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಬಂದಿದೆ, ಒಂದು ಸ್ವಮೇಕ್ ಸಿನಿಮಾ ಬಂದಿದೆ, ರೀಮೇಕ್ ಅಲ್ಲ, ನಮ್ಮ ಕನ್ನಡಿಗರು ಮಾಡಿರುವಂಥ ಒಂದು ಸ್ವಮೇಕ್ ಸಿನಿಮಾ. ದಯವಿಟ್ಟು ಬಂದು ಸಿನಿಮಾನ ನೋಡಿ, ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಸರ್. ಒಂದು ಇಲ್ಲ ಇಲ್ಲ ಸರ್, ಬನ್ನಿ ಬನ್ನಿ ಬನ್ನಿ. ಸೊ ಇಲ್ಲ 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 ಡೈರೆಕ್ಟ್ ಬನ್ನಿ. ಇಲ್ಲ, ಫಸ್ಟ್ ಆಫ್ ಆಲ್ ಕೊಟ್ಬಿಡಿ ಕ್ಲಾರಿಫಿಕೇಶನ್. ಇಲ್ಲ ಇಲ್ಲ ಇಲ್ಲ, ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಸರ್ಗೆ ಅವತ್ತೇ ಕೇಳಿದ್ದೆ ಸರ್, ಎಲ್ಲಿ ಸರ್ ಒಂದು ಪೋಸ್ಟಲ್ಲೂ ಬರಲಿಲ್ಲ ಅಂತ. ಫಸ್ಟ್ ಡೇನೇ ಹೇಳಿದ್ರು ಅವರು ನಿಮ್ಮ ಕ್ಯಾರೆಕ್ಟರ್ನ, ಯಾಕಂದರೆ ಫಸ್ಟ್ ಆಫ್ ಆಲ್ ಆ ಫೈಟಿಂದನೇ ರಿವೀಲ್ ಆಗೋದು, ಮಾಸ್ಕಿಂದನೇ ರಿವೀಲ್ ಆಗೋದು ಯಾರು ಅಂತ ಫೇಸು. ಸೊ ಫಸ್ಟಿಂದನೇ ಹೇಳ್ಕೊಂಬಂದರೆ ಆ ಫೋನೆಲ್ಲ ಫೋನ್ ಕಾಲ್ ಎಲ್ಲ ಬರಬೇಕಾದ್ರೆ ಇದೇ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ ಅನ್ನೋ ರೀಸನಿಂದನೇ ಡೈರೆಕ್ಟರು ಆ್ಯಂಡ್ ಪ್ರೊಡ್ಯೂಸರ್ ಇಬ್ಬರೂ ಫಸ್ಟೇ ಹೇಳಿದರು. ಆ ಥರ ಎಲ್ಲ ಯಾವುದೂ ಇಲ್ಲ ಅಂತ. ಅಜಯ್ರ ಅವರು ನಮ್ಮ ಸಖತ್ ಕ್ಲೋಸು, ನಿರ್ಮಾಪಕರು ಕ್ಲೋಸು, ಡೈರೆಕ್ಟರ್ ಕ್ಲೋಸ್ ಎಲ್ಲ ಚೆನ್ನಾಗಿ ಬಂದಿರಲಿಲ್ಲ ಸರ್, ಯಾಕೆ ರೀಸನ್? ಸೊ ಇದೇ ರೀಸನ್ಗೋಸ್ಕರನೇ ರಿಲೀಸ್ ಆಗಿ ಫಸ್ಟ್ ಡೇ ನೆಕ್ಸ್ಟ್ ಡೇಗೆ ಬರ್ತೀನಿ ಅಂತಲೇ ಹೇಳಿದ್ದೀನಿ ಸರ್ಗೆ. ಸೊ ಅದಕ್ಕೋಸ್ಕರನೇ ವಿ ಜಸ್ಟ್ ಮಾತಾಡಿಕೊಂಡೇ ಮಾಡಿದ್ದೀನಿ ಇದನ್ನು. ಸೊ ಅಷ್ಟೇ. ಸೊ ಆ ಥರ ಎಲ್ಲ ಏನು ಅನ್ನೆಸರಿ ಕಾಂಟ್ರವರ್ಸಿ ಇಲ್ಲ, ಸಿಕ್ಕಾಪಡೆ ಕಾಂಟ್ರವರ್ಸಿಗಳು ಆಗೋಗಿದೆ, ಸಾಕು ಪಾಪ. ನಮ್ಮ ನಿರ್ಮಾಪಕರು ಈ ಸರಿ ಈ ಅಷ್ಟು ವಿನ್, ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ. ಎಲ್ಲರೂ ದಯವಿಟ್ಟು ಎಲ್ಲ ಕನ್ನಡಿಗರು ಈ ಸಿನಿಮಾನ ಹರಿಸಿ ಹಾರೈಸಬೇಕು. ನಮ್ಮ ನಿರ್ಮಾಪಕರು ಗೆಲ್ಲಬೇಕು. ನನ್ನ ನಿರ್ಮಾಪಕರು ಗೆದ್ದರೆ ಈಗ 3-4 ಸಿನಿಮಾಗಳು ಮಾಡ್ತಿದ್ದಾರೆ, 40-50 ಸಿನಿಮಾಗಳು ಮಾಡ್ತಾರೆ. ಸೊ ನಮ್ಮಂಥ ಯುವ ಪ್ರತಿಭೆಗಳು, ಯುವ ಕಲಾವಿದರು ಸಾಕಷ್ಟು ಜನ, ಇನ್ನೂ ಒಂದು 100 ಜನ ಊಟ ಮಾಡ್ಬೋದು ಅಂತ ಕೇಳ್ಕೊತೀನಿ. ಸೊ ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು.